ರಾಜಕೀಯಕ್ಕೆ ಬರಬೇಕು ಅಂತ ಹಂಗೆ ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಯಾರು ಅನ್ಎಕ್ಸ್ಪೆಕ್ಟೆಡ್ಲಿ ಪಾಲಿಟಿಕ್ಸಿಗೆ ಬಂದುಬಿಟ್ರೆ ಅರೆ ಯಾಕೆ ಬರಕ್ಕೆ ಹೋದರು ಅಂತ ಅನ್ಸುತ್ತೆ ನಿಮ್ಮ ಬಗ್ಗೆನೂ ಹಾಗೆ ಅನ್ನಿಸ್ತು ನನಗೆ ಹೌದು ಬೇರೆ ಬೇರೆ ಫೀಲ್ಡ್ಗಳ ಎಕ್ಸ್ಪರ್ಟ್ಗಳು ಬರಬೇಕು ಬಟ್ ನೀವು ಆ ರಾಜಕೀಯ ನೀವು ಹೃದಯಕ್ಕೆ ಸಂಬಂಧಿಸಿದವರು ಸರ್ ರಾಜಕೀಯ ಪಕ್ಕ ಮೆದುಳಿನ ಕೆಲಸ ಅದು ನೀವು ಬಂದುಬಿಟ್ರಿ ಪಾಲಿಟಿಕ್ಸಿಗೆ ಹೆಂಗಾಯ್ತಿದೆ ಅಲ್ಲ ಇಲ್ಲ ಈಗ ನಾನು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ದೀರ್ಘಾವಧಿ ನನ್ನ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಅದರಲ್ಲೂ ಹೃದ್ರೋಗ ಚಿಕಿತ್ಸಾ ಕ್ಷೇತ್ರ ಅಂದರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭ ನನಗೆ ಯಾವಾಗಲೂ ಒಂದು ಕನಸಿತ್ತು ಏನಾದರೂ ಒಂದು ಈ ಸರ್ಕಾರಿ ಸ್ವಾಯತ್ತ ಸಂಸ್ಥೆನಲ್ಲಿ ಈ ಹೃದ್ರೋಗ ಆಸ್ಪತ್ರೆಯಲ್ಲಿ ನನಗೇನಾದರೂ ನಿರ್ದೇಶಕನಾಗಿ ಜವಾಬ್ದಾರಿ ಮಾಡುವಂಥ ಕೆಲಸ ಸಿಕ್ಕಿದರೆ ನಾನು ಈ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಒಂದು ಪಂಚತಾರ ಖಾಸಗಿ ಆಸ್ಪತ್ರೆಯ ಮಟ್ಟಕ್ಕೆ ನಿರ್ವಹಣೆ ಮಾಡಿ ನಾನು ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ತೋರಿಸಬೇಕು ಅನ್ನುವ ಕನಸಿತ್ತು ಅದು ಸಂಪೂರ್ಣ ನನ್ನ ನನಸಾಯ್ತದ್ದು ಅದರಲ್ಲಿ ಸಂಪೂರ್ಣ ಯಶಸ್ವಿ ಆಯಿತು ಯಾಕೆಂದರೆ ಯಾವಾಗಲೂ ಕಷ್ಟ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಬಹಳ ಮಹತ್ತರವಾದಂಥ ಬದಲಾವಣೆ ತರೋದಕ್ಕೆ ಬಹಳ ಅಡಚಣೆ ಇರುತ್ತೆ ಅದಕ್ಕೆ ಕಾನೂನಾತ್ಮಕ ಅಡಚಣೆಗಳಿರುತ್ತೆ ಅದಕ್ಕೆ ಕೆಲವು ಪ್ರೊಸೀಜರಲ್ ಅಡಚ ಅನುದಾನದ ಅಡಚಣೆಗಳಿರುತ್ತೆ ಆದರೂ ಕೂಡ ಅದರಲ್ಲಿ ಯಾವುದಾದ್ರೂ ಒಂದು ವಸತನ ತೋರಿಸ್ಬೇಕು ಅಂದರೆ ನನ್ನ ಉದ್ದೇಶ ಏನು ಕಡುಬಡವರು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ನಿರ್ಗತಿಕರು ಅವ್ರಿಗೂ ಕೂಡ ಪಂಚತಾರ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗತಕ್ಕಂಥ ಚಿಕಿತ್ಸಾ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಬೇಕು ಅಥವಾ ತುಂಬ ನಿರ್ಗತಿಕರಿಗೆ ಉಚಿತವಾಗಿಯೂ ಕೊಡಬೇಕು ಹಣಕ್ಕೋಸ್ಕರ ಚಿಕಿತ್ಸೆಯಿಂದ ಅವರು ವಂಚಿತರಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೇನೆ ನಾನು ಹೃದ್ರೋಗ ತಜ್ಞನಾದರೂ ಕೂಡ ನಿರ್ದೇಶಕನಾದರೂ ಕೂಡ ನಾನು ಶೇಕಡ ಎಂಬತ್ತರಷ್ಟು ಸಮಯವನ್ನು ನಾನು ಸಾರ್ವಜನಿಕರ ಸಂಪರ್ಕಕ್ಕೆ ಮೀಸಲಾಗಿಟ್ಟಿದ್ದೇನೆ ಎಸ್ ನನ್ನ ಆ್ಯಕ್ಚುಲಿ ನಾವು ಡಾಕ್ಟ್ರುಗಳು ಅಂದರೆ ಏನಾಗುತ್ತೆ ಆಯಿತು ನೋಡೋರಿಗೆ ಟೈ ಕಟ್ಕೊಂಡಿರ್ಬೋದು ಕೋಟ ಹಾಕ್ಕೊಂಡಿರ್ಬೋದು ಅಥವಾ ಸ್ವಲ್ಪ ಬಟ್ಟೆ ಒಳ್ಳೆ ಬಟ್ಟೆ ಹಾಕ್ಕೊಂಡಿರ್ಬೋದು ಆದರೆ ನಮ್ಮ ಮನಸ್ಸು ಏನಾಗಿತ್ತು ಯಾವಾಗಲೂ ಬಡವರ ಕಡೆನೇ ಇತ್ತು ನನಗೆ ನಾನು ಎಷ್ಟೋ ಸರಿ ನನ್ನ ಚೇಂಬರ್ಸ್ಗೆ ಹೋಗಬೇಕಾದ್ರೆ ನನ್ನ ಚೇಂಬರ್ ಒಳಗೆ ಹೋಗಬೇಕಾದ್ರೆ ನಾನು ಯಾವಾಗಲೂ ಅಷ್ಟೇ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಫಸ್ಟು ನನ್ನ ಚೇಂಬರ್ಗೆ ಹೋಗೇ ಇಲ್ಲ ನಾನು ಫಸ್ಟು ಟಾಯ್ಲೆಟ್ಸ್ ವಿಸಿಟ್ ಮಾಡ್ತಾಯಿದ್ದೆ ನಾನು ಸಿ ಒಂದು ದೇಶದ ಅಭಿವೃದ್ಧಿಯ ಮೌಲ್ಯಮಾಪನ ಆಗೋದು ಅಂದರೆ ಟಾಯ್ಲೆಟ್ಸ್ ಶೌಚಾಲಯ ವ್ಯವಸ್ಥೆ ಹೆಂಗಿದೆ ಶೌಚಾಲಯ ವ್ಯವಸ್ಥೆ ಹೇಗಿದೆ ಅಂತ ನಂತರ ಎರಡನೇದು ಬಹುಶಃ ಏನಪ್ಪ ಅಂದರೆ ಮಕ್ಕಳ ರಕ್ಷಣೆ ಅವೆರಡರಲ್ಲಿ ಮೌಲ್ಯಮಾಪನ ಗೊತ್ತಾಗುತ್ತೆ ಒಂದು ದೇಶ ಅಭಿವೃದ್ಧಿ ಶೀಲ ರಾಷ್ಟ್ರನ ಅಥವಾ ಇನ್ನೂ ಹಿಂದುಳಿದಿರುವ ಹಿಂದುಳಿದ ರಾಷ್ಟ್ರ ಅಂತ ಸೊ ಈಗ ಈ ಯಾಕೆಂದರೆ ಕೇವಲ ಅನುದಾನ ಅನುದಾನ ಒಂದು ಭಾಗ ಅಥವಾ ಆಸ್ಪತ್ರೆಗಳು ಅಂದರೆ ನಾವೇನು ಮಾಡ್ತೀವಿ ಆಯಿತು ಒಂದು ಕಟ್ಟಡ ಉಪಕರಣ ಬರೀ ಕಟ್ಟಡ ಉಪಕರಣಗಳಿಂದಲೇ ನಾವು ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಲಿಕ್ಕಾಗೋದಿಲ್ಲ ಅಲ್ಲಿ ಕೆಲಸ ಮಾಡತಕ್ಕಂಥ ಸೇವಾ ಮನೋಭಾವವನ್ನು ನಾವು ಅಲ್ಲಿ ಉಟ್ಟು ಹಾಕಬೇಕು ಹೌದು ವರ್ಕ್ ಪ್ಲೇಸ್ ವೆಲ್ನೆಸ್ ಅಂತ ಹೇಳ್ತೀವಿ ಅದು ಬಹಳ ಕಷ್ಟ ಈಗ ಮ್ಯಾನೇಜಿಂಗ್ ಮ್ಯಾನ್ ಪವರ್ ಇದೆಯಲ್ಲ ಬಹಳ ಕಷ್ಟ ಒಬ್ಬೊಬ್ಬರು ಈಗ ಹತ್ತು ಜನ ಇದ್ದರೆ ಅಲ್ಲಿ ಐದು ಗುಂಪಿರುತ್ತೆ ಸೊ ಒಬ್ಬೊಬ್ಬರ ಮೈಂಡ್ಸೆಟ್ಟು ಬೇರೆ ಇರುತ್ತೆ ಸೊ ಅವ್ರನ್ನೆಲ್ಲ ಒಟ್ಟಿಗೆ ಉಟ್ಸ್ಕೊಂಡು ಹೋಗಿ ಇವತ್ತು ಅಲ್ಲಿ ನೋಡಿ ಎಷ್ಟೋ ಸರಿ ನನಗೇನಾಗಿದೆ ಈ ಗ್ರೂಪ್ ಡಿ ವರ್ಕರ್ಸ್ ಆಗ್ಬೋದು ಅವ್ರ ಬಗ್ಗೆ ನಾನು ಯಾವಾಗಲೂ ಅಷ್ಟೇ ಈ ಕೆಳಹಂತದ ವರ್ಕರ್ಸ್ ಬಗ್ಗೆ ಬಹಳ ಕಾಳಜಿ ನನಗೆ ಈಗ ವೈದ್ಯರಿಗೆ ಆಯಿತು ಎರಡು ಎರಡು ಲಕ್ಷ ಸ್ಯಾಲ್ರಿ ಬರ್ಬೋದು ಈಗ ಯಾರೋ ಒಬ್ಬರು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಅಥವಾ ಡೇಟಾ ಎಂಟ್ರಿ ಆಪ್ರೇಟರು ಅಥವಾ ದುಡಿತು ಇಪ್ಪ ನಾನು ಅವ್ರಿಗೇನು ಮಾಡಿದೆ ನಾನು ಸ್ಲ್ಯಾಬ್ ಸಿಸ್ಟಮ್ ಆಫ್ ಸ್ಯಾಲ್ರಿ ಇಂಕ್ ಇದು ಸಿಸ್ಟಮ್ ಇಂಕ್ ಇಂಪ್ಲಿಮೆಂಟ್ ಮಾಡಿದ್ವಿ ಅಂದರೆ ಈ ವರ್ಷ ಅವ್ರಿಗೆ ಇಪ್ಪತ್ತು ಸಾವಿರ ಬರುತ್ತೆ ಮುಂದಿನ ವರ್ಷ ಇಪ್ಪತ್ತ್ಮೂರು ಆಗುತ್ತೆ ಎರಡನೇ ಎರಡು ವರ್ಷ ಆದಮೇಲೆ ಇಪ್ಪತ್ತಾರು ಆಗುತ್ತೆ ಓಕೆ ಸೊ ಈ ರೀತಿ ಈ ರೀತಿ ಒಂದು ಇನೋವೇಟಿವ್ ಮೆಷರ್ಸ್ ತಂದೆ ಅಂದರೆ ಎಷ್ಟೋ ಸರಿ ಸರ್ಕಾರದಲ್ಲಿ ಏನಾಗುತ್ತೆ ಅಂದರೆ ಇಲ್ಲ ಇಲ್ಲ ನೀವು ಈ ಈ ಜಯದೇವ ಆಸ್ಪತ್ರೆಯಲ್ಲಿ ಇಷ್ಟು ಸ್ಯಾಲ್ರಿ ಕೊಟ್ಟರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳು ಅಬ್ಜೆಕ್ಟ್ ಮಾಡ್ತಾರೆ ಹಾಗೆ ಹೇಗೆ ಅಂತ ಆಯಿತು ಸೊ ಅಂಥ ಸಂದರ್ಭದಲ್ಲಿ ನಾನೇನು ಹೇಳಿದೆ ಸರ್ಕಾರಕ್ಕೆ ನೀವು ಎಷ್ಟು ಗ್ರ್ಯಾಂಟ್ಸ್ ಕೊಡ್ತೀರ ಅಷ್ಟು ಕೊಡಿ ಬೇರೆ ಕಾಲೇಜುಗಳಿಗೆ ಬೇರೆ ಸಂಸ್ಥೆಗಳಿಗೆ ಎಷ್ಟು ಗ್ರಾಂಟ್ಸ್ ಕೊಡ್ತೀರಾ ನೀವು ಕೊಡಿ ಇನ್ನು ಮಿಕ್ಕಿದ ಡಿಫ್ರೆನ್ಸ್ ಅಮೌಂಟ್ನ ನಮ್ಮ ಆಂತರಿಕ ಸಂಪನ್ಮೂಲದಿಂದ ನಾನು ಕೊಡ್ತೇನೆ ಯಾವಾಗಲೂ ಅಷ್ಟೇ ಸಸ್ಟೈನೇಬಲ್ ಆಗಿರ್ಬೇಕಲ್ಲ ಒಂದು ಸಿಸ್ಟಮ್ ಹೌದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್